ಕಾಂಗ್ರೆಸ್ ಸೋಲಿಸಲು ಜಮೀರ್ ಅಹ್ಮದ್ಗೆ ಸುಫಾರಿ ಕೊಟ್ರ ಏನಿದು ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಿರೋ ಆರೋಪ ತೆಲಂಗಾಣ ಸಿಎಂ ಕೆ ಸಿ ಚಂದ್ರಶೇಖರ್ ರಾವ್ ಐನೂರು ಕೋಟಿ ಕೊಟ್ರ ಆಯ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕರ್ನಾಟಕದ ಚುನಾವಣಾ ಅಖಾಡ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಈಗೇನು ನೆಕ್ಸ್ಟ್ ಅಧಿಕಾರಕ್ಕೆ ಬಂದೇ ಬಿಡ್ತು ಅನ್ನೋ ರಣ ಉತ್ಸಾಹದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಇದು ಕೇವಲ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ನುಂಗಲ ತುತ್ತಾಗಿಲ್ಲ ಬೇರೆ ರಾಜ್ಯದವ್ರಿಗೂ ಕೂಡ ಒಂದು ರೀತಿ ತಲೆನೋವಾಗಿದೆ ಅನ್ನೋ ಒಂದು ಸ್ಫೋಟಕ ಅಂಶ ಬರ್ತಾ ಇದೆ ಎಸ್ ನೀವು ನೋಡ್ತಿರೋದು ನಿಜ ಇದು ನಾವೇ ಹೇಳ್ತಿರೋದಲ್ಲ ತೆಲಂಗಾಣದ ಕಾಂಗ್ರೆಸ್ ಅಧ್ಯಕ್ಷ ರೇವಂತ್ ರೆಡ್ಡಿ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಜಮೀರ್ ಅಹಮದ್ ಖಾನ್ಗೆ ಕಾಂಗ್ರೆಸ್ ಸೋಲ್ಸ್ಬೇಕು ಅಂತ ಸುಪಾರಿ ಕೊಟ್ಟಿದ್ದಾರಂತೆ ನೆರೆಯ ತೆಲಂಗಾಣದ ಸಿ ಎಂ ಕೆ ಚಂದ್ರಶೇಖರ್ ರಾವ್ ಇದೇನಪ್ಪ ಇದು ಕೆ ಚಂದ್ರಶೇಖರ್ ರಾವ್ಗೂ ಕರ್ನಾಟಕ ಕಾಂಗ್ರೆಸ್ಗೂ ಜಮೀರ್ಗೂ ಏನಿದು ಎಲ್ಲೂ ತಾಳೆ ಆಗ್ತಿಲ್ಲವಲ್ಲ ರೇವಂತ್ ರೆಡ್ಡಿ ಯಾರು ಇದು ಹೊಸದಾಗಿ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ ರೇವಂತ್ ರೆಡ್ಡಿ ಹೇಗೆ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರು ಅದೇ ರೀತಿ ರೇವಂತ್ ರೆಡ್ಡಿ ತೆಲಂಗಾಣ ಕಾಂಗ್ರೆಸ್ನ ಅಧ್ಯಕ್ಷರು ಕರ್ನಾಟಕದಲ್ಲಿ ಹೇಗೆ ಒಂದು ಕಾಂಗ್ರೆಸ್ಗೆ ಸಾಕಷ್ಟು ಶಕ್ತಿ ಕೊಟ್ಟರು ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದ ಮೇಲೆ ಅದೇ ರೀತಿ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಫುಲ್ ಮುಳುಗೋಗಿತ್ತು ಸ್ವಲ್ಪ ಅದಕ್ಕೆ ಚೇತರಿಕೆ ಕೊಟ್ಟು ರ್ಯಾಲಿ ಗೀಲಿ ಮಾಡಿ ದೊಡ್ಡದಾಗಿ ಬಿಂಬಿಸ್ತಾ ಇರೋದು ರೇವಂತ್ ರೆಡ್ಡಿ ಸೊ ಇಬ್ಬರಿಗೂ ಒಂದು ರೀತಿ ತಾಳೆ ಆಗುತ್ತೆ ಡಿ ಕೆ ಶಿವಕುಮಾರ್ ಮತ್ತು ರೇವಂತ್ ರೆಡ್ಡಿಗೆ ಈಗ ರೇವಂತ್ ರೆಡ್ಡಿ ಒಂದು ಸ್ಫೋಟಕ ಬಾಂಬನ್ನು ಸಿಡಿಸಿದ್ದಾರೆ ಇತ್ತೀಚೆಗಷ್ಟೇ ತೆಲಂಗಾಣ ಸಿ ಎಂ ಕೆ ರಾವ್ ಕರ್ನಾಟಕದ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ನಾಯಕರನ್ನ ಭೇಟಿಯಾಗಿದ್ದರು ಹೇಳಿಲ್ಲ ಅವರು ಭೇಟಿಯಾಗಿದ್ದರು ಭೇಟಿಯಾಗಿ ಅವ್ರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ರವಾನೆ ಮಾಡಿದ್ರು ಸಂದೇಶವನ್ನು ರವಾನೆ ಮಾಡಿದ್ರು ಅದು ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ಗೆ ಹೈದರಾಬಾದ್ ತೆಲಂಗಾಣದಲ್ಲಿ ಕೆಲವೊಂದಿಷ್ಟು ಬಿಸ್ನೆಸ್ ಇದೆ ನಾನು ಹೇಳಿದ ಕೆಲಸ ಮಾಡಲಾದರೆ ಬಿಸ್ನೆಸ್ ತೊಂದರೆ ಮಾಡ್ತೀನಿ ಅನ್ನೋ ಒಂದು ಧಮಕಿಯನ್ನು ಕೂಡ ಹಾಕಿದ್ದಾರೆ ಜೊತೆಗೆ ಐನೂರು ಕೋಟಿ ರೂಪಾಯಿ ನಿಮಗೆ ಇದರ ಜೊತೆಗೆ ಐನೂರು ಕೋಟಿ ರೂಪಾಯಿ ಕೊಡ್ತೀನಿ ಅನ್ನೋ ಒಂದು ಆಮಿಷವನ್ನು ಕೂಡ ಹಾಕಿದ್ದಾರಂತೆ ಕೆ ಚಂದ್ರಶೇಖರ್ ರಾವ್ ಜಮೀರ್ಗೆ ಏನಪ್ಪ ಮ್ಯಾಟ್ರ್ ಅಂದರೆ ಕೆ ಚಂದ್ರಶೇಖರ್ ರಾವ್ ಕೂಡ ಕರ್ನಾಟಕ ವಿಧಾನಸಭಾ ಚುನಾವಣೆ ವಿಚಾರವಾಗಿ ಒಂದು ಸರ್ವೆಯನ್ನು ಮಾಡಿಸಿದ್ದಾರಂತೆ ಆ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರುತ್ತೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಸ್ಥಾನ ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಲೆಕ್ಕಾಚಾರ ಆ ಒಂದು ಸರ್ವೆಯಲ್ಲಿ ಬಯಲಾಗಿದೆ ಈ ಒಂದು ನೂರ ಇಪ್ಪತ್ತಿಂದ ನೂರ ಮೂವತ್ತೇನು ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಎಮ್ ಎಲ್ ಎಗಳ ಒಂದು ಗೆಲುವಿನ ಅಂತರ ಸಾವಿರದಿಂದ ಎರಡುವರೆ ಸಾವಿರ ಮೂರು ಸಾವಿರ ಮಾತ್ರ ಇರುತ್ತೆ ಅನ್ನೋದು ಆ ಒಂದು ಸರ್ವೆಯಲ್ಲಿ ಬಯಲಾಗಿರ್ತಕ್ಕಂಥ ಅಂಶಗಳು ಅನ್ನೋದು ರೇವಂತ್ ರೆಡ್ಡಿ ಅವರ ಆರೋಪ ಹೀಗಾಗಿ ಜಮೀರ್ ಅಹಮದ್ ಖಾನ್ರನ್ನು ನಾಲ್ಕು ಬಾರಿ ಭೇಟಿಯಾಗಿದ್ದಾರೆ ಕಳೆದ ಒಂದು ತಿಂಗಳಿಂದ ಅವರ ಫಾರ್ಮ್ ಹೌಸು ಮತ್ತು ಅವ್ರ ಗೆಸ್ಟ್ ಹೌಸಲ್ಲಿ ನಾಲ್ಕು ಬಾರಿ ಭೇಟಿಯಾಗಿ ಅವರಿಗೆ ಒಂದು ಸೀಕ್ರೆಟ್ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಇನ್ಆಕ್ಟಿವ್ ಆಗಬೇಕು ಕಾಂಗ್ರೆಸನ್ನು ಸೋಲಿಸ್ಬೇಕು ನೀವು ಆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರದಲ್ಲಿ ಸೋತ್ರೆ ಕಾಂಗ್ರೆಸ್ ಆವಾಗ ಬಹುಮತ ಬರೋದಿಲ್ಲ ಅನ್ನೋದು ಕೆ ಚಂದ್ರಶೇಖರ್ ರಾವ್ ಅವರ ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥ ಒಂದು ಅಂಶ ಅನ್ನೋದು ರೇವಂತ್ ರೆಡ್ಡಿ ಅವರ ಆರೋಪ ಯಾಕಾಗಿ ಕೆ ಚಂದ್ರಶೇಖರ್ ರಾವ್ಗೆ ಈ ರೀತಿಯಾಗಿ ಮಾಡ್ತಾರೆ ಗೊತ್ತಿಲ್ಲ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ ಕೆ ರಾವ್ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಪರೋಕ್ಷವಾಗಿ ಅನ್ನೋ ಒಂದು ಅಂಶ ಕೂಡ ಇಲ್ಲಿ ಅವರು ಹೊರ ಹಾಕಿದ್ದಾರೆ ಮೇಲ್ನೋಟಕ್ಕೆ ನಾನು ಮೋದಿ ವಿರೋಧಿ ಅಂತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಭಯ ಕಾರ್ತಾ ಇದೆ ಅಂತೆ ರಾವ್ಗೆ ಹಾಗಾಗಿ ಕರ್ನಾಟಕದಲ್ಲಿ ಏನು ಹಂಗೆ ಅಸೆಂಬ್ಲಿ ಆಗಬೇಕು ಯಾವುದೇ ಪಾರ್ಟಿಗೆ ಬಹುಮತ ಬರಬಾರ್ದು ಹೀಗಾಗಿ ಕಾಂಗ್ರೆಸ್ಸನ್ನು ಸೋಲ್ಸೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸುಪಾರಿಯನ್ನು ಕೊಟ್ಟಿದ್ದಾರೆ ಐನೂರು ಕೋಟಿ ರೂಪಾಯಿ ಆಮಿಷವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪನ ರೇವಂತ್ ರೆಡ್ಡಿ ಮಾಡಿದ್ದಾರೆ ಇದಕ್ಕೆ ತಾಳೆ ಆಗುತ್ತೋ ಇಲ್ವೋ ಬಟ್ ಒಂದು ತಿಂಗಳಿಂದ ಜಮೀರ್ ಅಹಮದ್ ತುಂಬಾ ಆಕ್ಟಿವ್ ಆಗಿರ್ಲಿಲ್ಲ ಜಮೀರ್ ಅಹಮದ್ ಸಿದ್ದರಾಮಯ್ಯನವರ ಶಿಷ್ಯ ಜಮೀರ್ ಅಹಮದ್ಗೆ ಗುರು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎಲ್ಲಿರ್ತಾ ಇರ್ತಾ ಇದ್ರು ಅವ್ರ ಪಕ್ಕದಲ್ಲೇ ಜಮೀರ್ ಅಹಮದ್ ಖಾನ್ ಇರ್ತಾ ಇದ್ರು ಆದರೆ ಇದೇ ಸಿದ್ದರಾಮಯ್ಯರು ಕೋಲಾರಕ್ಕೆ ಬಂದು ಕೋಲಾರದಲ್ಲಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದಾಗ ಜಮೀರ್ ಅಹಮದ್ ಖಾನ್ ಪತ್ತೆ ಇರಲಿಲ್ಲ ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಅವರ ಉಪಸ್ಥಿತಿ ತುಂಬಾ ಇಂಪಾರ್ಟೆಂಟ್ ಇತ್ತು ಕೋಲಾರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಮತಗಳು ಆ ಒಂದು ಕ್ಷೇತ್ರದಲ್ಲಿ ಬರೋದರಿಂದ ಜಮೀರ್ ಅಹಮದ್ ಖಾನ್ ಅವರ ಉಪಸ್ಥಿತಿ ಬೇಕೇ ಬೇಕಾಗಿತ್ತು ಆದರೆ ಜಮೀರ್ ಕಾಣಿಸ್ಕೊಳ್ಳಿಲ್ಲ ಯಾಕೆ ಬಂದಿಲ್ಲ ಅನ್ನೋ ಒಂದು ನಿಗೂಢ ಈಗಲೂ ಕೂಡ ಕಾಡ್ತಾ ಇದೆ ಜೊತೆಗೆ ಮೂರ್ನಾಲ್ಕು ವಾರಗಳ ಹಿಂದೆ ಕಾಂಗ್ರೆಸ್ ಬಿಡ್ತಾರಾ ಜಮೀರ್ ಅಹಮದ್ ಖಾನ್ ಅಂತ ಸುದ್ದಿ ಆಗಿತ್ತು ಆಗ ಇದೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕರೆದು ಕೂರಿಸಿ ಮಾತನಾಡಿದ್ರು ಅಷ್ಟೇ ಅಲ್ಲ ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಹೋಗಿ ಡೆಲ್ಲಿ ಕರೆಸ್ಕೊಂಡು ಜಮೀರ್ ಅಹಮದ್ ಖಾನ್ರನ್ನ ಕರೆಸಿ ಮಾತನಾಡಿದರು ಸೊ ಅಲ್ಲಿಗೆ ಇಶ್ಯೂವನ್ನು ಸಾಲ್ವ್ ಮಾಡಿದ್ರು ಅನ್ನೋ ಒಂದು ಚರ್ಚೆ ಇತ್ತು ಆದರೆ ರೇವಂತ್ ರೆಡ್ಡಿ ಮತ್ತೆ ಈ ರೀತಿಯ ಸ್ಫೋಟಕ ಆರೋಪವನ್ನು ಮಾಡಿರೋದ್ರಿಂದ ಇಡೀ ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಜಮೀರ್ ಅಹಮದ್ ಖಾನ್ ನಿಜಕ್ಕೂ ಕೂಡ ಕಾಂಗ್ರೆಸ್ ಸೋಲ್ಸೋದಕ್ಕೆ ಸುಪಾರಿಯನ್ನು ಪಡೆದಿದ್ರಾ ಚಂದ್ರಶೇಖರ್ ರಾವ್ ಸುಪಾರಿ ಕೊಟ್ಟಿದ್ರಾ ಜಮೀರ್ ಅಹಮದ್ ಖಾನ್ಗೆ ಗೊತ್ತಿಲ್ಲ ಬಟ್ ಚಂದ್ರಶೇಖರ್ ರಾವ್ ಮತ್ತು ಎಚ್ ಡಿ ಕುಮಾರ್ ಸ್ವಾಮಿ ತುಂಬ ಚೆನ್ನಾಗಿದ್ದಾರೆ ಅವರ ಟಿ ಆರ್ ಎಸ್ ಈಗ ಬಿ ಆರ್ ಎಸ್ ಪಕ್ಷವಾಗಿದೆ ಅದಕ್ಕೆ ಸಪೋರ್ಟನ್ನು ಕೂಡ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ನೋಡೋಣ ಇದೆಲ್ಲವನ್ನು ನೋಡಿದಾಗ ಏನೋ ಒಂದು ಆಗ್ತಿದೆ ಒಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಅಲ್ಸೋದಕ್ಕೆ ಹೊರಟಿದ್ರಾ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು